ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಉಚಿತ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣೆ, 51 ಯೂನಿಟ್ ರಕ್ತ ಸಂಗ್ರಹ. ನಗರದ ಸರ್ಕಾರಿ ಮಹಿಳಾ ಕಾಲೇಜಿನ ಯುವ ರೆಡ್ ಕ್ರಾಸ್ ಘಟಕ, ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಚಿಕ್ಕಬಳ್ಳಾಪುರ ಘಟಕ ಮತ್ತು ಬೆಂಗಳೂರು ಈಸ್ಟ್ ಪಾಯಿಂಟ್ ಆಸ್ಪತ್ರೆ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಇಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಬಿರದಲ್ಲಿ ಕಾಲೇಜಿನ ಯುವ ರೆಡ್ ಕ್ರಾಸ್ ಮತ್ತು ವಿದ್ಯಾರ್ಥಿಗಳ ಜೊತೆಗೆ ನಾಗರಿಕರು ಸಹ ಪಾಲ್ಗೊಂಡು 51 ರಕ್ತದ ಯೂನಿಟ್ಗಳನ್ನು ಸಂಗ್ರಹಿಸಿ ರೆಡ್ ಕ್ರಾಸ್ ರಕ್ತನಿಧಿಯವರಿಗೆ ನೀಡಲಾಯಿತು. ಶಿಬಿರಕ್ಕೆ ಚಾಲನೆ ನೀಡಿದ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಶಿವಶಂಕರ್ ಪ್ರಸಾದ್ ರವರು ಮಾತನಾಡಿ, ರಕ್ತದಾನ ಶಿಬಿರಗಳಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಳ್ಳುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿ ರಕ್ತದಾನ ಮಾಡಲು ಉತ್ತೇಜನ ನೀಡುತ್ತಿರುವ ಉಪನ್ಯಾಸಕ್ಕೆ ಧನ್ಯವಾದಗಳನ್ನು ತಿಳಿಸಿದರು. ಉಪನ್ಯಾಸಕ ಚಂದ್ರಶೇಖರ್ ಮಾತನಾಡಿ, ಪ್ರತಿ ವರ್ಷ ಕಾಲೇಜಿನಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳುತ್ತಿದ್ದು ಈ ವರ್ಷ ರಕ್ತದಾನ ಶಿಬಿರದ ಜೊತೆಗೆ ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಹಾಗೂ ಪ್ರಾಂಶುಪಾಲರು, ಉಪನ್ಯಾಸಕ ವರ್ಗ ಮತ್ತು ಸಿಬ್ಬಂದಿ ಸಹ ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು ಎಂದರು. ತಾಲೂಕು ರೆಡ್ ಕ್ರಾಸ್ ಕಾರ್ಯದರ್ಶಿ ನಾರಾಯಣ ರೆಡ್ಡಿ ಮಾತನಾಡಿ, ಜಿಲ್ಲಾಡಳಿತದ ಪರವಾಗಿ ರಕ್ತದಾನ ಮಾಡಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದ ನಂತರ ರಕ್ತದಾನ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಿದರು. ಕಾಲೇಜಿನ ವಿದ್ಯಾರ್ಥಿಗಳ ಜೊತೆಗೆ ನಾಗರಿಕರು, ಪೋಷಕರು ಮತ್ತು ಕಾಲೇಜಿನ ಉಪನ್ಯಾಸಕರು ರಕ್ತದಾನ ಮಾಡಿರುವುದು ಕಾಲೇಜಿಗೆ ಹಾಗೂ ನಮ್ಮ ತಾಲೂಕಿಗೆ ಹೆಮ್ಮೆಯ ವಿಷಯ ಎಂದರು. ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ರೆಡ್ ಕ್ರಾಸ್ ಶಾಖೆಯ ರಕ್ತ ನಿಧಿಯ ಮುಖ್ಯ ವೈದ್ಯಾಧಿಕಾರಿ ಡಾ ಪ್ರಸಾದ್, ಸಿಬ್ಬಂದಿ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ಎಎನ್ಎಂಆರ್ ನ್ಯೂಸ್ಗಾಗಿ ಟಿಪ್ಪುನಗರ ಇಮ್ರಾನ್ ಪಾಷಾ, ಚಿಂತಾಮಣಿ. ಈ ದಿನ ಮಹಿಳಾ ಕಾಲೇಜು ಸಿದ್ಧಾಂತದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಹಯೋಗದಲ್ಲಿ ಉಚಿತ ರಕ್ತದಾನ ಶಿಬಿರವನ್ನು ಏರ್ಪಾಡಾಗಿರುವುದು ಪ್ರತಿ ವರ್ಷದಂತೆ ಈ ವರ್ಷವೂ ಆಗಿದೆ. ಇದು ಬಹಳ ಸಂತೋಷದ ವಿಷಯ. ನಮ್ಮ ಜಿಲ್ಲೆಯ ಒಂದು ಸಮಸ್ಯೆ ಹೇಳಬೇಕಂತಂದರೆ 12-13 ಸಾವಿರದ ಬ್ಲಡ್ ಬ್ಯಾಂಕನ್ನು ನಾವು ಸ್ಥಾಪನೆ ಮಾಡಿದ ಮೇಲೆ ಸುಮಾರು ಇವತ್ತು ಮೊದಲು ಒಂದು ತಿಂಗಳಿಗೆ
ಐನೂರು ಆರುನೂರು ಯೂನಿಟಿನ ಅವಶ್ಯಕತೆ ಇದೆ. ಇವತ್ತು 1,000-1,300 ಯೂನಿಟಿನ ಅವಶ್ಯಕತೆ ಈಗ ಕಾಣ್ತಾ ಇದೆ. ಪ್ರತಿ ವರ್ಷ 15,000-16,000 ಯೂನಿಟಿನ ಅವಶ್ಯಕತೆ ನಮ್ಮ ಜಿಲ್ಲೆಯಲ್ಲಿ ಕಾಣ್ತಾ ಇದೆ. ಅದರ ಅರ್ಥ ಏನಂತಂದರೆ ದಿನೇ ದಿನೇ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆದ್ದರಿಂದ ರಕ್ತದ ಅವಶ್ಯಕತೆ ಜಾಸ್ತಿ ಆಗ್ತಾ ಇದೆ. ಇದರ ಜೊತೆಯಲ್ಲೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭಾರತೀಯ ರಕ್ತ ಸಂಸ್ಥೆಯಿಂದ ನಿಗದಿಪಡಿಸಿರುವಂಥ ಹಣ ಏನಿದೆ, 450 ರೂಪಾಯಿ ಒಂದು ಯೂನಿಟಿಗೆ ನಿಗದಿಪಡಿಸ್ತಾ ಇದೆ. ಇದು ರಾಜ್ಯದಾದ್ಯಂತ 800-ಕ್ಕೆ ಕಡಿಮೆ ಇದರಲ್ಲಿ ರಕ್ತ ಸಿಗೋದಿಲ್ಲ. ಆದ್ದರಿಂದ ನಮ್ಮ ನೆರೆ ರಾಜ್ಯಗಳಲ್ಲಿರುವಂಥ ಆಂಧ್ರ, ಹಿಂದೂಪುರು, ಮಡಸೆರ, ತುಮಕೂರು ಜಿಲ್ಲೆಗಳು, ಪಕ್ಕದ ಜಿಲ್ಲೆಗಳು, ಅಲ್ಲಿಂದಲೂ ಸಹ ಇಲ್ಲಿ ಬಂದು ರಕ್ತವನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಕಾಣ್ತಾ ಇದೆ. ಆದ್ದರಿಂದ ಇಲ್ಲಿನ ಅವಶ್ಯಕತೆ ಇನ್ನೂ ಹೆಚ್ಚಾಗ್ತಾ ಇದೆ. ಈ ಅವಶ್ಯಕತೆಯನ್ನು ನೀಡುವುದಕ್ಕಾಗಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಾಲೇಜುಗಳು, ನಮ್ಮ ಜಿಲ್ಲೆಯ ಎಲ್ಲ ಪ್ರಥಮ ದರ್ಜೆ ಕಾಲೇಜುಗಳ ಮುಂದೆ ಬಂದು ಸುಮಾರು 70% ರಕ್ತ ಇವತ್ತು ಬರ್ತಾ ಇರುವಂಥದ್ದು ಕಾಲೇಜುಗಳಿಂದ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಅವೇರ್ನೆಸ್ ಉಂಟು ಮಾಡಿರುವಂಥದ್ದು ಬಹುಶಃ ಆಗಿದ ಎಲ್ಲ ಸಿಬ್ಬಂದಿ ವರ್ಗ. ಆದ್ದರಿಂದ ಈ ಸಿಬ್ಬಂದಿ ವರ್ಗಕ್ಕೂ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಪ್ರತಿಯೊಬ್ಬರಿಗೂ ಇದರ ಪ್ರಚಾರ ಕಾರ್ಯಕ್ರಮ ಒಬ್ಬರಿಂದ ಒಬ್ಬರಿಗೆ ಹರಡಿ ಇದನ್ನು ಇದೇ ರೀತಿಯಲ್ಲಿ ಮುಂದುವರಿಸಿದರೆ ಈಗಾಗಲೇ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ 3 ಸಲ ಪ್ರಥಮ ಸ್ಥಾನದಲ್ಲಿ ನಿಂತಿದೆ. ಅದೇ ರೀತಿಯಲ್ಲಿ ಮುಂದಿನ ವರ್ಷಗಳಲ್ಲೂ ಸಹ ಪ್ರಥಮ ಸ್ಥಾನದಲ್ಲಿ ಬರಬೇಕಾಗಿದ್ದರೆ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗಿದೆ. ಆದ್ದರಿಂದ ನಿಮ್ಮೆಲ್ಲರ ಸಹಕಾರದಿಂದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಉತ್ತಮ ಸೇವೆಯನ್ನು ಮಾಡುವುದಕ್ಕೆ ಅನುಕೂಲ ಮಾಡಿಕೊಡಬೇಕು, ಆ ಉತ್ತಮ ಸೇವೆಯನ್ನು ನಿರ್ವಹಣೆ ಮಾಡುವುದಕ್ಕೆ ನಾವು ಸಿದ್ಧವಾಗಿದ್ದೀವಿ ಎನ್ನುವ ಅಂಶವನ್ನು ಇಲ್ಲಿ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಈಗಾಗಲೇ ಬ್ಲಡ್ ಬ್ಯಾಂಕನ್ನು ಮಾಡಬೇಕು ಅಂತ ಕೋರಿಕೆ ಇದೆ. ಆದರೆ ಇಲ್ಲಿ ಬ್ಲಡ್ ಬ್ಯಾಂಕನ್ನು ಮಾಡಬೇಕಾಗಿದ್ರೆ ಇಲ್ಲಿನ ಸಂಗ್ರಹಣೆ ಎಷ್ಟಿದೆ ಎನ್ನುವಂಥದ್ರ ಆಧಾರದ ಮೇಲೆ ಬ್ಲಡ್ ಬ್ಯಾಂಕನ್ನು ಕೊಡಲಾಗುತ್ತದೆ. ಅದರಿಂದ ಇಲ್ಲಿನ ಸಂಗ್ರಹಣೆ ಇನ್ನೂ ಹೆಚ್ಚಾದರೆ ಮಾತ್ರ ಆವಾಗ ನಮಗೆ ಬ್ಲಡ್ ಬ್ಯಾಂಕನ್ನು ಅವಶ್ಯ ಇದೆ, ಸರ್ಕಾರ ಅನುಮತಿ ಕೊಡುತ್ತೆ. ಈಗ ಅಷ್ಟು ಸಂಗ್ರಹಣೆ ಆಗ್ತಾ ಇಲ್ಲ, ಆದ್ದರಿಂದ ಸ್ಟೋರೇಜ್ ಯೂನಿಟನ್ನು ಈಗಾಗಲೇ ಸರ್ಕಾರ ಆಸ್ಪತ್ರೆಗಳಲ್ಲಿ ಮಾಡಿದೆ. ಅಲ್ಲಿ ಬ್ಲಡ್ನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಜಿಲ್ಲೆಯಿಂದ ಇಲ್ಲಿಗೆ ಪ್ರತಿ ದಿವಸ ಅಂದರೆ ಎಷ್ಟು ಬೇಕಾಗಿದೆಯೋ ಅಷ್ಟು ಅವಶ್ಯಕತೆಯಲ್ಲಿ ತಕ್ಕಂತೆ ಸಪ್ಲೈ ಮಾಡ್ತಾ ಇದೆ. ಅದು ಈಗಾಗಲೇ ನಡೀತಾ ಇದೆ. ಮುಂದೆ ಇದೇನಾದರೂ ಸ್ವಲ್ಪ ಉತ್ತಮಗೊಂಡ್ರೆ, ಸಂಗ್ರಹಣಾ ಕಾರ್ಯ ಉತ್ತಮಗೊಂಡ್ರೆ ಇಲ್ಲೇ ಒಂದು ಬ್ಲಡ್ ಬ್ಯಾಂಕ್ ಕೆಲವರೆಲ್ಲ. ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷ ಸಹ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಆ ರಕ್ತದಾನ ಶಿಬಿರದ ಒಂದು ಜೊತೆಗೆ ಈಗ ಎಲ್ ಚೆಕಪ್ ಅಂತಕ್ಕಂಥ ಪ್ರೋಗ್ರಾಮ್ ಸಹ ಇದ್ದೀವಿ. ಆ ಎಲ್ ಚೆಕಪ್ ಅವರು ಬೆಂಗಳೂರು ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್ ಅವರು ನೆರವೇರಿದ್ದಾರೆ. ಇದರಿಂದಾಗಿ ಬರೀ ನಮ್ಮ ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥವ್ರು ವಿದ್ಯಾರ್ಥಿಗಳಿಗೆ ಮಾತ್ರವೇ ಅಲ್ಲದೆ ಅವರ ಪೋಷಕರು ಮತ್ತು ಬೇರೆ ಔಟ್ಸೈಡ್ ಇರ್ತಕ್ಕಂಥವ್ರು ಅವರಿಗೂ ಸಹ ಮೊದಲೇ ಅವರೇ ಫಾರ್ಮ್ಲೇಟ್ ಕೊಟ್ಟುಬಿಟ್ಟು ಈ ರೀತಿ ತಪಾಸಣೆ 2019-3 2019 ನಿಮ್ಮ ಕಾಲೇಜಲ್ಲಿ ತಪಾಸಣೆ ಮಾಡ್ತಾ ಇದ್ದೀವಿ. ಅವರು ಸಹ ಬಂದು ತಾವು ಯಾರೇ ಬೇಕಾದ್ರೂ ಬಂದು ತಪಾಸಣೆ ಮಾಡ್ಬೋದಂತಕ್ಕಂಥ ಒಂದು ಉದ್ದೇಶದಿಂದಾಗಿ ಹೇಳಿದ್ರು. ಅದಕ್ಕೋಸ್ಕರ ಅವ್ರು ನಾವು ಮೊದಲೇ ಎಲ್ಲ ಇನ್ಫಾರ್ಮೇಷನ್ ಮಾಡಿದ್ವಿ, ಇಲ್ಲಿ ಪಾಂಪ್ಲೇಟ್ಸ್ ಎಲ್ಲ ಕೊಟ್ಟುಬಿಟ್ಟು ಆ ರೀತಿಯಾಗಿ ಅವರು ಹೇಳಿದ್ದೀವಿ. ಅವರು ಸಹ ಬಂದು ಈ ಸೇರ್ಕೊಂಡಿದ್ದಾರೆ. ಸರ್ಕಾರಿ ಮಹಿಳಾ ಕಾಲೇಜು ಮತ್ತು ನಮ್ಮ ಭಾರತೀಯ ರಕ್ತ ಸಂಸ್ಥೆ, ಜಿಲ್ಲಾ ರಕ್ತ ಸಂಸ್ಥೆ, ತಾಲೂಕು ರಕ್ತ ಸಂಸ್ಥೆ ಮತ್ತು ಸರ್ಕಾರಿ ಮಹಿಳಾ ಕಾಲೇಜು NSS ಒಂದು ಮತ್ತು NC ಕೋರ್ಸ್ ಕೋರ್ಸ್ ಅಂಡ್ ಗೈಡ್ಸ್ ಇದರ ವತಿಯಿಂದಾಗಿ ನಾವು NCC ಈ ಎಲ್ಲ ಸಮಿತಿಯನ್ನು ಸೇರಿಸಿಟ್ಟು ಈ ಒಂದು ರಕ್ತದಾನ ಶಿಬಿರವನ್ನು ಪ್ರತಿ ವರ್ಷದಿಂದ ಈ ವರ್ಷ ಇದರಲ್ಲಿ ಲಾಸ್ಟ್ ಇಯರ್ 71 ಯೂನಿಟ್ಸ್ ಸಂಗ್ರಹ ಆಗಿತ್ತು. ಈ ವರ್ಷ ನೋಡಿದ್ರೆ ಇವತ್ತು ಇನ್ನೂ ಎಷ್ಟು ಸಂಗ್ರಹ ಆಗ್ತದೆ ಅಂತ ನೋಡಿ. ಮತ್ತು ಇದರಲ್ಲಿ ನಮ್ಮ ತುಂಬ ನಮ್ಮ ಕಾಲೇಜಿನ ಎಲ್ಲ ಅಧ್ಯಾಪಕ ಮಿತ್ರರು, ನಮ್ಮ ಪ್ರಾನ್ಸ್ಪಾಲ್ ಸರ್, ನಮ್ಮ ನಾನ್ ಸರ್, ನಮ್ಮ ಸೂಪರ್ವೈಸರ್ ಇವೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದರಲ್ಲೂ ಸಹ ನಮ್ಮ ಧನ್ಯವಾದಗಳನ್ನು. ಮತ್ತು ಇದು ಮುಖ್ಯವಾಗಿ ರಕ್ತದಾನ ಮಾಡೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಲ್ಲ. ಇದುವರೆಗೂ ಸಹ ನಾನು 12 ಸಲ ರಕ್ತದಾನ ಮಾಡಿದ್ದೀನಿ, ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಿಲ್ಲ. ಮತ್ತು ಈ ರಕ್ತದಾನ ನೀಡೋದ್ರಿಂದ ಈಗ ರಕ್ತ ಒಂದು ಏನು ರಕ್ತ ತುಂಬ ಅವಶ್ಯಕತೆ ಆಗ್ತಾಯಿದೆ. ಆ ರಕ್ತದಿಂದಾಗಿ ಎಷ್ಟೋ ಜನ ಪ್ಲೇಟ್ಲೆಟ್ಸ್ ಇಲ್ಲ, ಈ H1N1 ಮತ್ತು ಡೆಂಗ್ಯೂ ಜ್ವರ ಇದರಿಂದಾಗಿ ಪ್ಲೇಟ್ಲೆಟ್ಸ್ ಕೊರತೆಯಿಂದಾಗಿ ನಡೀತಾ ಇದ್ದಾರೆ. ಆ ಒಂದು ಕೊರತೆಯನ್ನು ನೀಡಿಸೋದಕ್ಕೆ ಇದು ತುಂಬ ಸಹಕಾರಿ ಆಗ್ತದೆ. ಮತ್ತು ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯಿಂದ ಸಹ ಅಷ್ಟೇ, ನಾವು ಯಾವುದೇ ರೀತಿಯಲ್ಲಿ ತುರ್ತು ಎಮರ್ಜೆನ್ಸಿ ನಮ್ಗೆ ರಕ್ತ ಬೇಕು ಅಂತಂದರೆ ಅವ್ರು ನಮ್ಮ ತುಂಬ ಅವರು ಸಹ ನಮಗೆ ಹೆಲ್ಪ್ ಮಾಡ್ತಾರೆ. ಈ ರೀತಿಯಾಗಿ ಅದಕ್ಕೋಸ್ಕರವಾಗಿ ಯಾರು ಎಲಿಜಿಬಲ್ ಅರ್ಹತೆ ಹೊಂದಿರ್ತಾರೋ ಅಂಥವ್ರು ದಯವಿಟ್ಟು ರಕ್ತದಾನ ಮಾಡಿ. ರಕ್ತದಾನ ಮಾಡೋದ್ರಿಂದಾಗಿ ಹಲವಾರು ಜೀವಗಳನ್ನು ನಾವು ಉಳಿಸ್ಬೋದು. ರಕ್ತದಾನ ಮಾಡೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಆಗಲ್ಲ. ಧೈರ್ಯವಾಗಿ ರಕ್ತದಾನ ಮಾಡಿ, ಅದರಿಂದ ಯಾವುದೇ ರೀತಿಯಾದ ಸಮಸ್ಯೆ ಏನಂತ.